नमस्कार विक्रम विशेष के स्वागत नानु सोनिया योगी आदित्यनाथ इंतह सीएम बेकु नमगे एन गुरु एन खदर ई तरह सीएम इद्रे यावनु कूड़ा बाला बिच्चल्ला रौडीगळु भ्रष्टाचारिगळेल्ला तेप्प कूतिदारे सीएम अंद्रे हिंगिरबेकु हेगिद्द उत्तर प्रदेशवन्न योगी हेग चेंज माडिद्रु इदे तरह सीएम नम स्टेट नल्ली इल्वल्ल अंत हेळ्दवरे तुंबा इदन्नेल्ल जन सुम्मने हेळोदल्ल योगिय खडक कानूनु होस होस प्लान सलुवागी जन हीगे मातनाडुत्तिद्दारे इदे योगी आदित्यनाथ यूपीयल्ली इन्नोंदु होस आदेश होडिसिद्दारे योगी आर्डर आदमेले यूपीयल्ली मसीदिय लौड स्पीकर बंदागिवे देशद हलवु राज्यदल्ली आजान गलाटे जोराग्तिदे महाराष्ट्रदल्लंतु हनुमान चालीसवा अथवा आजाना अंत हटक बिद्दिद्दारे ದುರಂತ ಅಂದ್ರೆ ಮಹಾರಾಷ್ಟ್ರ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಮೆತ್ತೋ ಕೆಲಸ ಮಾಡ್ತಿದೆ ಮಸೀದಿಯಲ್ಲಿ ಆಜಾನ್ ಮೊಳಗಬಹುದು ಆದರೆ ಮಸೀದಿಯ ಸುತ್ತಮುತ್ತ ಹನುಮಾನ್ ಚಾಲೀಸ ಅಥವಾ ಹಿಂದೂಗಳ ಭಕ್ತಿ ಗೀತೆಗಳು ಕೇಳಬಾರದಂತೆ ಹನುಮಾನ್ ಚಾಲೀಸವನ್ನ ಸಿಎಂ ಮನೆ ಮುಂದೆ ಹೇಳ್ತೀವಿ ಅಂದಿದ್ದಕ್ಕೆ ಎಂಪಿ ನವನೀತ್ ಹಾಗೂ ಅವರ ಪತಿ ಶಾಸಕ ರವಿ ರಾಣಾರ ಮೇಲೆ ದೇಶದ್ರೋಹದ ಕೇಸ್ ಹಾಕ್ತಾರೆ ಆದರೆ ಯುಪಿಯಲ್ಲಿ ಆಜಾನ್ ಗಲಾಟೆಯನ್ನ ಯೋಗಿ ಸೈಲೆಂಟ್ ಆಗಿ ಎಂಡ್ ಮಾಡ್ತಿದ್ದಾರೆ ಯೋಗಿ ಒಂದು ಆರ್ಡರ್ ಪಾಸ್ ಮಾಡುತ್ತಾರೆ ಇದೇ ಲೌಡ್ ಸ್ಪೀಕರ್ ವಿಷಯವಾಗಿ ಉತ್ತರ ಪ್ರದೇಶದ ಧಾರ್ಮಿಕ ಸ್ಥಳಗಳಲ್ಲಿ ಅಂದ್ರೆ ದೇವಸ್ಥಾನ ಮಸೀದಿಗಳಲ್ಲೆಲ್ಲ ಲೌಡ್ ಸ್ಪೀಕರ್ ಹಾಕಬಹುದು ಆದರೆ ಒಂದು ಕಂಡೀಷನ್ ಇದೆ ನೀವು ಹಾಕೋ ಧ್ವನಿವರ್ಧಕದ ಶಬ್ದ ಹೊರಗೆ ಕೇಳಬಾರದು ಅಷ್ಟೇ ಇಟ್ಸ್ ವೆರಿ ಸಿಂಪಲ್ ದೇವಸ್ಥಾನದಲ್ಲೋ ಮಸೀದಿಯಲ್ಲೋ ಸ್ಪೀಕರ್ ನಲ್ಲಿ ಭಕ್ತಿ ಗೀತೆ ಹಾಕೊಳ್ಳಿ ಆದರೆ ಅದು ದೇವಸ್ಥಾನ ಹಾಗೂ ಮಸೀದಿಯ ಆವರಣದ ಹೊರಗೆ ಬರಬಾರದು ಅಷ್ಟೇ ನಿಮ್ಮ ಲೌಡ್ ಸ್ಪೀಕರ್ ಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ಯ ಧರ್ಮದವರಿಗೆ ಇರಿಟೇಟ್ ಮಾಡಬಾರದು ಯೋಗಿ ಈ ಆದೇಶ ಹೊರಡಿಸಿದ ಹಾಗೆ ಯುಪಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗುತ್ತೆ ನೀವು ಊಹಿಸೋದಕ್ಕೂ ಸಾಧ್ಯವಿಲ್ಲ ಬುಲ್ಡೋಜರ್ ಯೋಗಿ ಮಾತಿಗೆ ಭಯ ಬಿದ್ದು 17000 ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ಲೌಡ್ ಸ್ಪೀಕರ್ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿದ್ದಾರೆ ಅಷ್ಟೇ ಅಲ್ಲ 125 ಕಡೆಗಳಲ್ಲಿ ಲೌಡ್ ಸ್ಪೀಕರ್ ಸಹವಾಸನೇ ಬೇಡ ಅಂತ ಅದನ್ನ ಕಿತ್ತು ಹಾಕಿದ್ದಾರೆ ಈ ವಿಷಯವನ್ನ ಕಾನೂನು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಮಹಾನಿರ್ದೇಶಕ ಪ್ರಶಾಂತ್ ಕುಮಾರ್ ಹೇಳ್ತಾರೆ ಸರ್ಕಾರ ಅಂದ್ರೆ ಹೀಗಿರಬೇಕಲ್ವಾ ಒಬ್ರಿಗೊಂದು ಇನ್ನೊಬ್ರಿಗೆ ಮತ್ತೊಂದು ರೂಲ್ಸ್ ಗಳೆಲ್ಲ ಇಲ್ವೇ ಇಲ್ಲ ಎಲ್ಲರಿಗೂ ಒಂದೇ ರೂಲ್ಸ್ ಹೇಳಿದ ಮಾತನ್ನ ಕೇಳಬೇಕು ಅಷ್ಟೇ ಕೇಳಿಲ್ಲ ಅಂದ್ರೆ ಯೋಗಿ ಅದಕ್ಕೆ ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ಅದೇ ಭಯಕ್ಕೆ ಅಲ್ವಾ 125 ಕ್ಷೇತ್ರದಲ್ಲಿ ಲೌಡ್ ಸ್ಪೀಕರ್ ಸಹವಾಸವೇ ಬೇಡ ಅಂತ ಕಿತ್ತಾಕಿರೋದು ಎಲ್ಲಾ ಕಡೆ ಇಂತಹ ಸಮಸ್ಯೆಗಳನ್ನು ಬಗೆಹರಿಸೋಕೆ ಸರ್ಕಾರಗಳು ಹರಸಾಹಸ ಪಡುತ್ತಿದ್ದಾವೆ ಕೆಲವೊಂದು ಕಡೆ ಒಂದು ಸಮುದಾಯದ ಪರವಾಗಿ ರೂಲ್ಸ್ ತರ್ತಿದ್ದಾರೆ ಆದರೆ ಯುಪಿಯಲ್ಲಿ ಯಾರೂ ಕೂಡ ಸರ್ಕಾರದ ಆದೇಶದ ವಿರುದ್ಧ ನಡೆದುಕೊಳ್ಳೋದಿಲ್ಲ ಧರ್ಮ ಆಚರಣೆಗಿಂತ ಅಲ್ಲಿ ಕಾನೂನಿಗೆ ರೆಸ್ಪೆಕ್ಟ್ ಜಾಸ್ತಿ ಇದೇ 10 ವರ್ಷದ ಹಿಂದೆ ಹೇಗಿತ್ತು ಉತ್ತರ ಪ್ರದೇಶ ರೌಡಿಸಂ ಗೂಂಡಾಗಿರಿ ಬೇಕಾದಾಗ ನಡೆಯುತ್ತಿತ್ತು ಆದರೆ ಯೋಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದ ರಾಜ್ಯವನ್ನ ರಾಮರಾಜ್ಯ ಮಾಡಿದ್ದಾರೆ ಗೂಂಡಾಗಿರಿ ರೌಡಿಸಂ ಗಳನ್ನ ಕ್ಲೀನ್ ಆಗಿ ಗುಡ್ಸ್ ಹಾಕಿದ್ದಾರೆ ಯಾರು ಕೂಡ ಅಲ್ಲಿ ಸರ್ಕಾರದ ಆದೇಶದ ವಿರುದ್ಧ ಸುಖಾ ಸುಮ್ಮನೆ ಬೀದಿಗಿಳಿದು ಮೈಪರ್ಚಿಕೊಳ್ಳಲ್ಲ ಕೋಮುಗಲವೆ ಅಂತೂ ಹೇಳ ಹೆಸರಿಲ್ಲದಂತಾಗಿದೆ ಅಂಡ್ ಇವಾಗಲೂ ಕೂಡ ಯುಪಿಯ ಸುಮಾರು 37000 ಧಾರ್ಮಿಕ ಸ್ಥಳಗಳಲ್ಲಿ ಧ್ವನಿವರ್ಧಕದ ಸಮಸ್ಯೆ ಎದುರಾಗಿತ್ತು ಆದರೆ ಒಂದೇ ಆರ್ಡರ್ ಗೆ ಎಲ್ಲಾ ಕ್ಲೋಸ್ ಯೋಗಿ ಅಂತ ಸಿಎಂ ಯುಪಿಗೆ ತುಂಬಾನೇ ಅವಶ್ಯಕತೆ ಇತ್ತು ಇಂತಹ ಖಡಕ್ ಸಿಎಂ ಇಲ್ಲವಾಗಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸುಲಭದ ಮಾತಾಗಿರಲಿಲ್ಲ ಸುಲಭ ಮಾಡಿದ್ದು ಯೋಗಿಯ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಪಾಲಿಸಿ ಇದಾಗಿತ್ತು ಇವತ್ತಿನ ವಿಕ್ರಮ ವಿಶೇಷ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ